ನನ್ನ ನೆನಪು ಅಂದ್ರೆ ಬರೀ ನನ್ನ ರಿಸ್ಕಿ ಶಾರ್ಟ್ಸ್ಗಳಿಗೆ ನನಗೆ ಇದ್ದಿದ್ದು. ಹ್ಞೂ ಸರ್, ಫಸ್ಟು ಕೆರೆ ಹತ್ರ ಹಾಕ್ಬಿಟ್ಟು ಮಧ್ಯದಲ್ಲಿ ಹಾಕ್ಬಿಟ್ಟು ಅದು ಒಂದಷ್ಟು ಏನ್ಸರ್ ಅದು ತೆಪ್ಪ ಓಕೆ, ಬಟ್ ನಂಗೆ ಅದೇನೋ ಸೇಫ್ಟಿಗೇನು ಹಾಕಿದ್ರಲ್ಲ ಸರ್, ಅದು ಲೈಫ್ ವೇಸ್ಟ್ ಅಲ್ಲ ಸರ್, ಬರೀ ಈ ಕಾರ್ಬನ್ ಶೀಟ್ ಬರುತ್ತಲ್ಲ ಅದನ್ನು ಥರ್ಮಾಕೋಲು ಅದೊಂದಷ್ಟು ಕಾಲ್ಗೆ ಕೈಗೆಲ್ಲ ಹಾಕ್ಬಿಟ್ಟು ಮಲ್ಕೊಂಡ್ಬಿಟ್ರು, ಬಿಟ್ಬಿಟ್ರು. ಒಂದಷ್ಟು ದೂರ ಹೋಯ್ತು, ಏನಪ್ಪ ಮುಂದೆ ಏನ್ ಕತೆ, ಇರ್ಲಿ ಹೋದ್ರೆ ಹೋಗ್ಲಿ ಪರವಾಗಿಲ್ಲ ಅಂತ. ಏನ್ ಮಾಡ್ದ, ತೆಪ್ಪದಲ್ಲಿ ಮಲಗಿಸಿ ನೀರಿಗೆ ಎಳಿತಾ ಇದ್ವಿ ನಾನು ನನ್ನ ಅಸಿಸ್ಟೆಂಟ್, ಕ್ಯಾಮ್ರಾ ಬೇರೆ ಹಿಡ್ಕೊಂಡಿದ್ದೀನಿ, ಈಗ ಬರಲ್ಲ ಅಂತ ಅಲ್ಲೇಳ್ದ. ಅರ್ಧ ಎಳೆದಿದ್ದೀವಿ, ಇನ್ನು ವಾಪಸ್ ಹೇಳಿದ್ರು ಫಸ್ಟ್ ಶಾಟ್ ಬೇರೆ. ಒಂದಿಷ್ಟು ಥರ್ಮೋಕಾಲ್ ತಗೊಬಂಡ್ರೆ, ಅದು ತಗೊಬಂಡ್ರಿ, ಇದು ತಗೊಬಂಡ್ರಿ ಅಂತ ಎಲ್ಲ ಕಡೆ ಒಳಗಡೆ ಪ್ಯಾಕಿಂಗ್ ಕೊಟ್ಟು. ಅದು ಏನಾದ್ರೆ ನಾನು ಇದನ್ ಕಣ, ನನ್ನ ಸೆಟ್ಟಲ್ಲಿ ಅವಘಡ ನಡೆಯಲ್ಲ, ನೀನು ಹೋಗಿ ಹೇಳ್ತೀನಿ ಅಂತ ಕರೆಸಿದ್ದು. ಅದು ಏನಂದ್ರೆ ಕಾಲ್ಗೆ ಹಾಕ್ಬಿಟ್ಟಾರ ಸರ್, ಕುತ್ತಿಗೆಗೆ ಏನು ಇಲ್ಲ, ತೇಲಿದ್ರು ಹಿಂಗೆ ತೇಳ್ತೀನಿ, ನನ್ಗೆ ಅದು ಭಯ. ಹೀಗೆ ಹಿಂಗೆ ಒಂದು ಸಿನಿಮಾಲಿ ಇನ್ಸಿಡೆಂಟ್ ಆಗಿತ್ತು, ತೂಫಾನ್ ಅನ್ನೋ ಸಿನಿಮಾದಲ್ಲಿ. ಪೂರ್ತಿ ಪ್ಯಾಕ್ ಮಾಡಿದ್ರು ನನಗೆ, ಇಲ್ಲಿಂದ ಇಲ್ಲಿವರೆಗೂ ಪ್ಯಾಕ್ ಮಾಡಿದ್ರು, ಮಕ ಮಾತ್ರ ಬಿಟ್ಟಿದ್ರು. ಗ್ಲಾಸ್ ಹೊಡಿಬೇಕು, ಕರೆಕ್ಟಾಗಿ ಮಕನೇ ಏಟಾಯಿತು, ಮಕಕ್ಕೆ 25 ಸ್ಟಿಚ್ ಆಯ್ತು ನನಗೆ. ಅವಾಗ ಹೊಡಿತೀನಿ ಫುಲ್ ಹಿಂಗೆ ಸುರಿತು, ಅದೇ ನೆನಪಾಗೋಯ್ತು ನನಗೆ. ಹಿಂಗೆ ಹೋದ್ರೆ ಹಿಂಗೆ ತಿರು ತಲೆ ಮಾತ್ರ ಕೆಳಗಡೆ ಇರುತ್ತೆ, ಕಾಲು ಮಾತ್ರ ಮೇಲಿರುತ್ತೆ ಅಂತ. ಅದಾದ್ಮೇಲೆ ನನಗೆ ಹೈಟ್ ಫೋಬಿಯೋ ಸ್ವಲ್ಪ. ಆ ಒಂದು ಶಾರ್ಟ್ ನೀವು ಹೇಳಿದ್ರಲ್ಲ ಸರ್, ಆ ಹೈಟ್ ಫುಲ್ ಇದೆ ಸರ್, ಅಲ್ಲಿ ಹೋಗೋಕ್ಕೆ ಕಾಲು ನಡುಗ್ತಾ ಇದೆ. ಎರಡು ಶಾರ್ಟ್ ಯೂಸ್ ಮಾಡಿದ್ರದು, ಒಂದಲ್ಲಿ ಕೂತ್ಕೊಳ್ಳೋದು, ಇನ್ನೊಂದು ಗರಡಿ ಸಾಂಗಲ್ಲಿ ತಲೆಯ ಮೇಲೆ ಆಕಾಶ ಅನ್ನೋದಿದೆಯಲ್ಲ ಅಲ್ಲಿ ನೆನೆಸಿದ್ರು. ಅಬ್ಬಾ ನನಗೆ ಅಲ್ಲಿ ಇನ್ನೂ ನೆನೆಸ್ಕೊಂಡ್ರೆ ಹಿಂಗೆ ಅನ್ಸುತ್ತದು, ಅಷ್ಟು ಹೈಟ್ ಅದು. ಸೊ ಈ ಸಾಂಗಲ್ಲಿ ಹೇಳಬೇಕು ಅಂದ್ರೆ ನಂಗೆ ಅದೊಂದು ಮರೆಯಕ್ಕಾಗದಿರೋ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಇನ್ನೊಂದು ಎಕ್ಸ್ಪೀರಿಯನ್ಸ್ ಅಂದರೆ, ಈ ಫಸ್ಟು ನಂಗೆ ಈ ಸಾಂಗ್ ಕಳಿಸಿದ್ರು ಸರ್, ಕಳಿಸಿದಾಗ ಅದು ಅವತ್ತು ನಮ್ಮ ಟೈಟಲ್ ಲಾಂಚ್ ಇತ್ತು, ಅವತ್ತೇ ಶೂಟ್ ಮಾಡಿದ್ದು. ಆಗ ಹಿಂಗೆ ಬರ್ಬೇಕಾದ್ರೆ ದರ್ಶನ್ ಸರ್ಗೆ ಸಾಂಗ್ ಕೇಳಿಸ್ದೆ. ಫಸ್ಟ್ ಲೈನ್ ಕೇಳಿದ ತಕ್ಷಣ ಯಾರು ಬರ್ದಿದ್ದು ಅಂತ ಕೇಳಿ, ಬಟ್ಟೆ ಬರ್ದಿದ್ದ ಅಂತ. ಏನು ಲೈನ್ಸ್ ಇದು, ಸೂಪರ್ ಆಗಿದೆ ಲೈನ್ಸ್ ಅಂತ. ಫಸ್ಟು ಆಡಿಯನ್ ಅಂತ ಕೇಳಿದ್ದವ್ರೇನೆ ಈ ಸಾಂಗು. ಸೊ ಅವ್ರ ಕಡೆಯಿಂದ ಈ ಥರ ಒಂದು ರೆಸ್ಪಾನ್ಸ್ ಸಿಕ್ತು, ನಮ್ಗದು ಖುಷಿ ಆಯಿತು. ಆ್ಯಂಡ್ ಇದು ಯಾರೇ ಕೇಳಿದ್ರು ಫಸ್ಟ್ ಅಟೆಂಪ್ಟಲ್ಲೇ ತುಂಬ ಚೆನ್ನಾಗಿದೆ ಸಾಂಗು ಅಂತಾರೆ. ಭಾಳ ಖುಷಿಯಾಗುತ್ತೆ ಇಂಥ ಒಂದು ಸಾಂಗ್ ನನಗೆ ಇಂಥ ಒಂದು ದಿನಕ್ಕೆ ಬರ್ದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಹರಿಕ್ ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ. ಆ್ಯಂಡ್ ಬಡವ ಹೃದಯ ಅಂತ ನನ್ನ ನೋಡಿ ಬರೆದ್ರಿ ಅಂತ ನಾನು ಅನ್ಕೋತಿದ್ದೀನಿ ಸರ್, ಎಲ್ಲರಿಗೂ ಹೇಳೋದಂಗೆ ಇಲ್ಲ, ಬಡವನ ಹೃದಯ ಅಂತ ನಾನು ಬಡವನ ಹೃದಯ, ಅದಕ್ಕೋಸ್ಕರ ನಾನು ಬಟ್ರು ನನ್ನ ನೋಡಿ ಬರೆದ್ರು ನನ್ನ ನೋಡಿ ಬರೆದ್ರು ಅಂತ ಹೇಳ್ತೀನಿ. ಒಳಗೆ ಬಡವ ಸರ್ ನಾನು. ಬಡತನದ ಖಾತೆ ರೇಟ್ ಯಾವತ್ತಿದ್ರು ತಂತ್ರಜ್ಞರ ಹತ್ರ ಇರುತ್ತೆ, ಏನಂತೀರಿ ಮಾತಿಗೆ? ನಾವು ನಮ್ಮ ಖಾತೆ ರೇಟ್ ಬಿಟ್ಕೊಡೋಕ ಮಾಡಿ ಕದಿಯ ಬೇಡ ಬಡವನ ಸಿರಿಯ. ಬರ್ದಿರ್ಬೋದು ಸರ್, ಬಟ್ ನಾನು ಆಕ್ಟ್ ಮಾಡಿರೋದಕ್ಕೆಲ್ಲ ನನ್ನೇ ನೋಡ್ತಾರೆ ಸರ್, ನಂದೇ ಬಡವನ ಹೃದಯ ಅನ್ಕೋತಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.